ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಈಗ ನಾನು ಮತ್ತೊಂದು ಹುದ್ದೆಯ ವಿಷಯವಾಗಿ ಬಂದಿನಿ. ಹುದ್ದೆ ಬಂದು ಇದು ಟ್ರೈನಿ ಅಂತ ಹೇಳ್ಬೋದು. ಸೊ ಈಗ ತಾನೇ ಯಾರು ಎಸ್ ಎಲ್ ಸಿ ಪಾಸ್ ಮಾಡ್ಕೊಂಡಿರ್ತೀರಾ, ಎ ಟಿ ಪಾಸ್ ಮಾಡ್ಕೊಂಡಿರ್ತೀರಾ, ಅಥವಾ ಟೆಂಪ್ರವರಿಯಾಗಿ ಯಾರು ಜಾಬ್ ಮಾಡ್ತಾ ಇರ್ತೀರಾ, ಸೊ ಅವ್ರಿಗಿದು ಅವಕಾಶ ಅಂತ ಹೇಳಿ ಹೇಳ್ಬೋದಾಗಿದೆ. ಬನ್ನಿ, ಇದ್ರ ಬಗ್ಗೆ ನಾನು ಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡಿ, ಎಚ್ ಎಲ್ ಎಲ್ ಲೈಫ್ ಕೇರ್ ಲಿಮಿಟೆಡ್ ಅಂತ ಹೇಳಿ, ಇದು ಕನಗಾಲ ಅಂತ ಹೇಳಿ ಹೇಳ್ತಾರೆ. ಸೊ ಅಥವಾ ಕಣಗಾಲ ಅಂತ ಹೇಳಿ ಹೇಳ್ತಾರೆ. ಸೊ ಇದು ಬೆಳಗಾವಿಯಲ್ಲಿ ಇರುವಂತಹ ಒಂದು ಸಂಸ್ಥೆ. ಸೊ ಇದು ಭಾರತದ ಸರ್ಕಾರದ ಒಂದು ಉದ್ಯಮ ಅಂತ ಹೇಳಿ ಹೇಳ್ತಾರೆ. ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ಅಂತ ಹೇಳ್ತಾರೆ. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಅಡಿಯಲ್ಲಿ ಬರುತ್ತೆ, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಡಿಯಲ್ಲಿ ಬರುವಂಥ ಒಂದು ಸಂಸ್ಥೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇಲ್ಲಿ ಎಸ್ ಎಸ್ ಎಲ್ ಸಿ, ITI ಮತ್ತು ಗ್ರ್ಯಾಜುಯೇಟು ಮತ್ತು ಫಾರ್ಮಸಿ ಮಾಡಿರೋರಿಗೆ ಒಂದು ಅವಕಾಶ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ HLL ಪ್ರಪೋಸಸ್ ಟು ಇಂಪಾರ್ಟ್ ಟ್ರೈನಿಂಗ್ ಟು ಪರ್ಸನಲ್ ಅಂತ ಹೇಳಿ ಕೂಡ ಕೊಡ್ತಾರೆ. ಇಲ್ಲಿ ಟ್ರೈನಿಂಗ್ ಅನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಈ ಒಂದು ಕನಗಾಳ ಫ್ಯಾಕ್ಟ್ರಿ ಕನಗಾಳ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ಬೆಳಗಾವಿ ಡಿಸ್ಟ್ರಿಕ್ಟಲ್ಲಿ ಬರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇಲ್ಲಿ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಸ್ಕೀಮ್ ಅಡಿಯಲ್ಲಿ 3 ವರ್ಷಗಳ ಕಾಲಕ್ಕೆ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ನೋಡಿ, SLC ಟ್ರೈನಿಂಗ್ ಅಂತ ತಗೊಳ್ತಾ ಇದ್ದಾರೆ. ಇದಕ್ಕೆ SLC ಪಾಸ್ ಆಗಿದ್ರೆ ಸಾಕು, SLC ಟ್ರೈನಿಂಗ್ ಹೋಗ್ಬೋದು. ನೋಡಿ, ಮೊದಲನೇ ವರ್ಷಕ್ಕೆ ನಿಮಗೆ 9,000 ರೂಪಾಯಿ ಸಿಗುತ್ತೆ, ಎರಡನೇ ವರ್ಷಕ್ಕೆ 10,000 ರೂಪಾಯಿ, ಮೂರನೇ ವರ್ಷಕ್ಕೆ 11,500 ರೂಪಾಯಿ ಸಿಗುತ್ತೆ. ITI ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ITI ಪಾಸ್ ವಿತ್ ಮಿನಿಮಮ್ 60% ಮಾರ್ಕ್ಸಲ್ಲಿ ಪಾಸ್ ಆಗಿರಬೇಕು. ITIನ ಫಿಟ್ಟರು, ಎಲೆಕ್ಟ್ರಿಷಿಯನು, ವೆಲ್ಡರು, ಟರ್ನರು ಮತ್ತು ಮೆಕ್ಯಾನಿಕ್ಸ್ಟ್ಗೆ ಸೊ 9,500 ರೂಪಾಯಿ ಸಿಗುತ್ತೆ ಮೊದಲನೇ ವರ್ಷ, ಎರಡನೇ ವರ್ಷಕ್ಕೆ 10,500, ಸೊ ಮೂರನೇ ವರ್ಷಕ್ಕೆ 12,000 ರೂಪಾಯಿ. ಗ್ರಾಜುಯೇಟ್ಗೆ 60% ಪಾಸ್ ಆಗಿರಬೇಕು ಗ್ರಾಜುಯೇಟ್ ಅವರು, 10,000 ರೂಪಾಯಿ ಸಿಗುತ್ತೆ ಮೊದಲನೇ ವರ್ಷ, ಎರಡನೇ ವರ್ಷಕ್ಕೆ 11,000 ರೂಪಾಯಿ, ಮೂರನೇ ವರ್ಷಕ್ಕೆ 12,500. ಫಾರ್ಮಸಿಸ್ಟ್ ಟ್ರೈನಿಗೆ ಬಿ ಫಾರ್ಮ ಮಾಡಿರುವಂಥವ್ರು 60% ಮಾರ್ಕ್ಸ್ ಇರುವಂಥವ್ರು ಮೊದಲನೇ ವರ್ಷಕ್ಕೆ 11,500, ಎರಡನೇ ವರ್ಷಕ್ಕೆ 13, ಮೂರನೇ ವರ್ಷಕ್ಕೆ 15,000 ರೂಪಾಯಿ ಸಿಗುವಂಥದ್ದು. ಸೊ ಈ ರೀತಿಯಾಗಿ 3 ವರ್ಷಗಳ ಕಾಲಕ್ಕೆ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ ಅವ್ರದೇ ಆದಂಥ ಒಂದು ಸ್ಕೀಮ್ ಅಡಿಯಲ್ಲಿ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನಾನು ಆಲ್ರೆಡಿ ಹೇಳ್ದಂಗೆ, ಸೊ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಇನಿಷಿಯಲಿ ಪೋಸ್ಟೆಡ್ ಅಟ್, ಸೊ ಎಲ್ಲಿ ಪೋಸ್ಟಿಂಗ್ ಮಾಡ್ತಾರೆ ಅಂತಂದರೆ ಬೆಳಗಾವಿಯಲ್ಲಿ ಪೋಸ್ಟಿಂಗನ್ನು ಮಾಡುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಕಣಗಾಳ ಫ್ಯಾಕ್ಟ್ರಿಯಲ್ಲಿ ಪೋಸ್ಟಿಂಗನ್ನು ಮಾಡ್ತಾರೆ, HLL ಲೈಫ್ ಕೇರಲ್ಲಿ ಅಂತ ಹೇಳಿ ಹೇಳ್ಬೋದು. ನೋಡಿ, ಮಿನಿಮಮ್ ಏಜ್ ಲಿಮಿಟ್ ಕೂಡ ಕೊಡ್ತಾ ಇದ್ದಾರೆ. ಮಿನಿಮಮ್ ಏಜ್ ಲಿಮಿಟ್ ಖಂಡಿತವಾಗ್ಲೂ 18 ವರ್ಷಗಳು ಆಗಿರಬೇಕು ಅಂತ ಹೇಳಿ, 18 ವರ್ಷಗಳು ಆಗಿರಬೇಕು ಅಂತ ಹೇಳಿ ಅಂದರೆ ಗ್ರ್ಯಾಜುಯೇಟ್ಸ್ಗೆ. ಸೊ ನಾನು ಹೇಳ್ದಂಗೆ, ಇವಾಗ SLC ಅಂತಂದರೆ ಆ ಒಂದು SLC ಮುಗಿಯೋಷ್ಟರಲ್ಲಿ ಆ ಒಂದು ವಯಸ್ಸು ಅನುಗುಣವಾಗಿರುತ್ತೆ. ಈ ಒಂದು ITI ಮಾಡಿರೋರಿಗೆ ಆ ಒಂದು ವಯಸ್ಸು ಅನುಗುಣವಾಗಿರುತ್ತೆ ಮಿನಿಮಮ್ ಏಜು. ಮತ್ತು ಬಟ್ ಮ್ಯಾಕ್ಸಿಮಮ್ ಏಜ್ ನೋಡ್ತಾ ಇದ್ದೀರಲ್ಲ, ಗರಿಷ್ಠ ವಯೋಮಿತಿ 35 ವರ್ಷಗಳು ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ 35 ವರ್ಷ ಗರಿಷ್ಠ ವಯೋಮಿತಿ ಉಳ್ಳವರು ಖಂಡಿತವಾಗ್ಲೂ ಒಂದು ಹುದ್ದೆಗೆ ಪ್ರಯತ್ನವನ್ನು ಪಡ್ಬೋದು. ಸೊ ಅಂದರೆ 35 ವರ್ಷ ಗರಿಷ್ಠ ಅಂತಂದರೆ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೊಬೋದು. ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಟು ದ SC ST OBC ಕ್ಯಾಂಡಿಡೇಟ್ಸ್ಗೆ, ಅಂದರೆ 35 ವರ್ಷ ಗರಿಷ್ಠ ಇದ್ದರೆ ಅದು ಮೇಲ್ಪಟ್ಟು ಕೂಡ ಅವಕಾಶಗಳು ಇರುವಂಥದ್ದು. ಸೊ ಟೆಂಪ್ರವರಿಯಾಗಿ ಯಾರು ಜಾಬ್ ನೋಡ್ತಾ ಇರೋ ಅವ್ರು ಖಂಡಿತವಾಗಿ ನೋಡ್ಬೋದು, ಹೇಳೋಕ್ಕಾಗೋದಿಲ್ಲ. ಸೊ ಟ್ರೈನಿಂಗನ್ನು ಆದಮೇಲೆ ಜಾಬ್ ತೊಗೊಂಡ್ರು ತೊಗೊಬೋದು, ಆದರೆ ಕಂಪಲ್ಸರಿ ಇಲ್ಲ, ಇಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡಿ. ಸೊ ಟ್ರೈನಿಂಗ್ ಆದ ನಂತರ ಯಾವುದೇ ರೀತಿಯಾದಂತಹ ರೈಟ್ಸ್ ಇಲ್ಲ ಕ್ಲೈಮ್ ಮಾಡೋದಕ್ಕೆ, ನನಗೆ ಇಲ್ಲಿ ಕೆಲಸ ಬೇಕೇ ಬೇಕು, ನಾನು ಇಲ್ಲಿ ಟ್ರೈನಿಂಗನ್ನು ತೊಗೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ ನೀವು ಹೇಳೋ ಆಗಿಲ್ಲ. ಸೊ ಖಂಡಿತವಾಗ್ಲೂ ಆ ಒಂದು ಸಮಯಕ್ಕೆ ಅವಕಾಶ ಇತ್ತು ಅಂತಂದರೆ ಖಂಡಿತವಾಗ್ಲೂ ಸಿಗುವಂಥ ಸಾಧ್ಯತೆಗಳು ಇರುತ್ತವೆ, ಇರಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಸೆಟ್ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಎಲೆಬಲ್ ಟು ಬಿ ಸ್ಟಾಪ್ ಸೊ ಅವ್ರು ಕ್ಯಾನ್ಸಲ್ಡ್, ಸೊ ಅವ್ರದೇ ಆದಂಥ ಇಚ್ಛೆ ಅದು. ಸೊ ಖಂಡಿತವಾಗ್ಲೂ ಕ್ಯಾನ್ಸಲ್ ಎಲ್ಲ ಆಗೋದಿಲ್ಲ, ಆಗಬಾರ್ದು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಇಲ್ಲಿ ಒಂದು ಟ್ರೈನಿ ಜಾಬ್ಸ್ಗೆ ನೀವು ಅಪ್ಲೈ ಮಾಡ್ಕೊಬೋದು. ಮತ್ತು ಇನ್ನೊಂದು ವಿಷಯವನ್ನು ಕೂಡ ಕೊಡ್ತಾ ಇದ್ದಾರೆ, ಇಂಟರ್ವ್ಯೂ ಸಮಯದಲ್ಲಿ ನೀವು ಹಿಂದಿ ಕೂಡ ಮಾತಾಡ್ಬೋದು ಅಂತ ಹೇಳಿ, ಅದು ಕೂಡ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ, ಆನ್ಸರ್ ಆರ್ ರಿಪ್ಲೈ ಇನ್ ಹಿಂದಿ. ಸೊ ಇಫ್ ಡಿಸೈಡ್ ಅಟ್ ದ ಟೈಮ್ ಆಫ್ ದ ಇಂಟರ್ವ್ಯೂ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಪರೀಕ್ಷೆ ವಿಧಾನವನ್ನು ಕೂಡ ಇಲ್ಲ ಕೊಟ್ಟಿಲ್ಲ, ಡೈರೆಕ್ಟಾಗಿ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಮಾಡಿ ಕರೀತಾರೆ ಅಂತ ಹೇಳಿ ಹೇಳ್ಬೋದು. ನೋಡಿ, ಈ ರೀತಿಯಾಗಿದೆ, ಕೊನೆ ದಿನಾಂಕ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡೋದಕ್ಕೆ 22/6/2022 ಇರುತ್ತೆ. ನೋಡಿ, ಅವ್ರದೇ ಆದಂಥ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಇದೆ, ಅದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಅಪ್ಲಿಕೇಶನ್ ಫಾರ್ಮೆಟು ಈ ರೀತಿಯಾಗಿ ಅವ್ರದೇ ಆದಂಥ ಒಂದು ಅಪ್ಲಿಕೇಶನ್ ಫಾರ್ಮೆಟನ್ನು ಅವ್ರು ಕೊಟ್ಟಿದ್ದಾರೆ ವೆಬ್ಸೈಟ್ನಲ್ಲಿ. ಸೊ ಅಪ್ಲಿಕೇಶನ್ ಫಾರ್ಮೆಟ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಫಾರ್ಮೆಟನ್ನು ನೀವು ಪ್ರಿಂಟೌಟ್ ತೊಗೊಂಡು ಫಿಲ್ ಮಾಡಬೇಕಾಗತ್ತೆ, ಪ್ರಿಂಟೌಟನ್ನು ತೊಗೊಂಡು ನೀವು ಫಿಲ್ ಮಾಡಬೇಕಾಗತ್ತೆ. ಸೊ ಫಿಲ್ ಮಾಡಿಬಿಟ್ಟು ನೋಡಿ, ಇವರಿಗೆ ನೋಡಿ, ಇಂಟ್ರೆಸ್ಟ್ ಕ್ಯಾಂಡಿಡೇಟ್ಸ್ ಮೇ ಸೆಂಡ್ ದೇ ರೆಸ್ಯೂಮೆ ಓನ್ಲಿ ಇನ್ ದ ಫಾರ್ಮೆಟ್ ಅವೈಲೇಬಲ್ ಇನ್ ಅವರ್ ವೆಬ್ಸೈಟ್ ವಿತ್ ಕಾಪೀಸ್ ಆಫ್ ಎಜುಕೇಷನ್ ಕ್ವಾಲಿಫಿಕೇಶನ್ ಆಗಿರ್ಬೋದು, ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ಸು ಅಲಾಂಗ್ ವಿತ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಸ್ಗೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆ್ಯಂಡ್ ಯೂನಿಟ್ ಚೀಫ್ HLL ಲೈಫ್ ಕೇರ್ ಲಿಮಿಟೆಡ್ ಅಂತ ಹೇಳಿ. ಸೊ ವಿತಿನ್ 15 ಡೇಸ್ ಫ್ರಮ್ ದ ಡೇಟ್ ಆಫ್ ಪಬ್ಲಿಷಿಂಗ್ ಆಫ್ ದ ಅಡ್ವರ್ಟೈಸ್ಮೆಂಟ್. ಸೊ 22/6/2022 ಕೊನೆ ದಿನಾಂಕ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ಅಷ್ಟರಲ್ಲಿ ನೀವು ಸ್ಪೀಡ್ ಪೋಸ್ಟ್ಗಳ ಮೂಲಕ ಖಂಡಿತವಾಗ್ಲೂ ನೀವು ಕಳಿಸ್ಕೊಡ್ಬೋದು ಈ ಒಂದು ಅಡ್ರೆಸ್ಗೆ ಅಂತ ಹೇಳಿ ಹೇಳ್ಬೋದು. ಸೊ ಬನ್ನಿ, ವೆಬ್ಸೈಟನ್ನು ಕೂಡ ನಾನು ನಿಮಗೆ ಒಂದ್ಸರಿ ತೋರಿಸ್ಕೊಡ್ತೀನಿ. ನೋಡಿ, ವೆಬ್ಸೈಟು ಈ ರೀತಿಯಾಗಿರುತ್ತೆ, ನಾನು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ನೀವೇ ಗೂಗಲಲ್ಲಿ ಟೈಪ್ ಮಾಡ್ಬೋದು HLL ಲೈಫ್ ಕೇರ್ ಲಿಮಿಟೆಡ್ ಅಂತ ಹೇಳಿ. ಸೊ ಅಲ್ಲಿ ಬಂದ ಕ್ಷಣ ನಿಮಗೆ ಕೆರಿಯರ್ಸ್ ಅಂತ ಹೇಳಿ ಇರುತ್ತೆ ಮೇಲ್ಭಾಗದಲ್ಲಿ, ನೋಡ್ತಾ ಇದ್ದೀರಲ್ಲ ಇಲ್ಲಿ ನೋಡಿ, ಮೇಲ್ಭಾಗದಲ್ಲಿ ಕೆರಿಯರ್ಸ್ ಅಂತ ಹೇಳಿ ಇರುತ್ತೆ, ಇದನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕೆರಿಯರ್ಸ್ ಅಂತ ಹೇಳಿ ಕ್ಲಿಕ್ ಮಾಡಿದ ಕ್ಷಣ
ಇಲ್ಲಿ ಕೆಳಗಡೆ ಬಂದರೆ ನೋಡಿ, ಇಲ್ಲಿ ರಿಕ್ರೂಟ್ಮೆಂಟ್ ಆಫ್ ದ ಎಸ್ ಎಸ್ ಎಲ್ ಸಿ ಐ ಟಿ ಐ ಗ್ರಾಜ್ಯುಯೇಟ್ ಫಾರ್ಮಸಿಸ್ಟ್ ಟ್ರೈನೀಸ್ ಅಂತ ಹೇಳಿ ಕೂಡ ಕೊಡ್ತಾ ಇದ್ದಾರೆ. ಇದನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಬರುವಂಥದ್ದು. ಇಲ್ಲಿ ರಿಕ್ರೂಟ್ಮೆಂಟ್ ಡೀಟೇಲ್ಸ್ ಕಂಪ್ಲೀಟ್ ಅಧಿಸೂಚನೆ ನಿಮಗೆ ಸಿಗುತ್ತೆ, ನೋಟಿಫಿಕೇಶನ್ ಸಿಗುತ್ತೆ, ಮತ್ತು ನೋಡಿ ಅಪ್ಲಿಕೇಶನ್ ಫಾರ್ಮ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಇದಿಲ್ಲಿ ಡೌನ್ಲೋಡ್ ಮಾಡಿಕೊಂಡು ಸೊ ನೀವು ಫಿಲ್ ಮಾಡ್ಕೊಬೋದು. ನಾನು ಕೂಡ ಎಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಆಸಕ್ತಿ ಇರುವಂಥವ್ರು ಅಪ್ಲೈ ಮಾಡ್ಕೊಬೋದು ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.